ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿಧಾರ ಹರಿಸಲು ನನ್ನ ಕಂಬನಿಧಾರ ಹರಿಸಲು ನನ್ನ ಜೀವ ಉಳಿಸಿದ ಜೀವ ಉಳಿಸಿದ ಈ ನಾಡು ಕರ್ನಾಟಕ ಮಾತ್ರವಲ್ಲ ಕರ್ನಾಟಕದ 6 ಕೋಟಿ ಜನಸಂಖ್ಯೆ ಇವತ್ತು ಸಂಪೂರ್ಣವಾಗಿ ಅಪ್ಪುರವರ ಅಗಲಿಕೆಯಿಂದ ಇನ್ನೂ ಕೂಡ ದೂರ ಹೋಗಲಿಲ್ಲ ಈ ನಾಡು ಯಾವತ್ತೂ ಕೂಡ ನಮ್ಮ ಶ್ರೇಷ್ಠ ನಟ ಡಾಕ್ಟರ್ ರಾಜಕುಮಾರ್ ಅವರು ವರನಟರು ಅವರು ಕೂಡ ಇವತ್ತು ನಮ್ಮನಗಲಿ ಹಲವಾರು ವರ್ಷಗಳಾಯಿತು ಆದರೆ ಅದಕ್ಕಿಂತ ಅದಾದರೂ ಕೂಡ ಅವರು ಒಂದು ಆಸ್ಪತ್ರೆಯಲ್ಲಿ ಶುಶ್ರೂಷೆಯನ್ನು ತೆಗೆದುಕೊಳ್ತಾ ಇದ್ದರು ಅವರ ಪರಿಸ್ಥಿತಿ ದೇಹದ ಗಾಂಭೀರ್ಯತೆ ಎಲ್ಲರಿಗೂ ಗೊತ್ತಿತ್ತು ಆದ್ದರಿಂದ ಎಲ್ಲರೂ ಆ ಮನಸ್ಸಿಗೆ ಹೊಂದಿಕೊಂಡಿದ್ದರು ಏನಾಗುತ್ತೋ ಏನೋ ಬದುಕಲಿ ಅಂಥೇಳಿ ಎಲ್ಲರೂ ಕೂಡ ಅವರ ಆರೋಗ್ಯವನ್ನು ಬಯಸ್ತಾ ಇದ್ದರು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಇದ್ದರು ಆದರೆ ಇದು ಹಾಗಲ್ಲ ಮೊದಲನೇ ದಿವಸ ಒಂದು ಸ್ನೇಹಕೂಟದಲ್ಲಿ ಪಾಲ್ಗೊಂಡಿದ್ದರು ಬೆಳಗ್ಗೆ ವ್ಯಾಯಾಮಕ್ಕೆ ಹೋದರು ಬಂದರು ಆಯಾಸ ಆಗುತ್ತೆ ಅಂತ ಹೇಳಿದ್ರು ಓಡೋಡ್ತಾ ಲವಲವಿಕೆಯಿಂದ ನಾವು ಅವರ ಕಾರಣ ಹತ್ತಿದ್ರೆ ನಾವೆಲ್ಲರೂ ನೋಡಿದ್ದೇವೆ ನಾವು ಲವಲವಿಕೆಯಿಂದ ಅತ್ಯಂತ ಉತ್ಸುಕತೆಯಿಂದ ಕೈಯಲ್ಲಿ ಹೃದಯವನ್ನು ಹಿಡ್ಕೊಂಡು ನಾವೆಲ್ಲರೂ ಕೂಡ ನೋಡಿದ್ವಿ ಹೋಗಿ ಕಾರಣ ಹತ್ಕೊಂಡಿದ್ದು ಅವರು ಅವರ ಶ್ರೀಮತಿ ಅಶ್ವಿನಿಯವರು ಅವರ ಬಳಗದವರು ಜೊತೆಯಲ್ಲಿ ಹೋಗಿದ್ದನ್ನು ನಾವು ನೋಡಿದ್ವಿ ಆ ನಂತರ ನಡೆದಂಥ ಘಟನೆ ಇದೆಯಲ್ಲ ಅತ್ಯಂತ ಮನಕಲುಕುವಂಥದ್ದು ಯಾರಿಗೂ ಕೂಡ ಅದನ್ನು ನೆನೆಸ್ಕೊಳ್ಳಿಕ್ಕಾಗೋದಿಲ್ಲ ಇವತ್ತು ಕೂಡ ಆ ದಿವ್ಯ ಚೇತನ ಇವತ್ತು ಹೋಗಿದ್ದಾರೆ ಅಂತ ಹೇಳಿದರೆ ನಮ್ಗೆ ಯಾರಿಗೂ ಕೂಡ ಅದನ್ನು ನೆನೆಸ್ಕೊಳ್ಳಿಕ್ಕಾಗೋದಿಲ್ಲ ನೆನೆಸ್ಕೊಡ್ಲೂಬಾರದು ಈ ನಾಡು ಕಂಡಂಥ ಅತ್ಯಂತ ನಷ್ಟಭರಿತವಾದಂಥ ಒಂದು ವಿಷಯ ಅವರು ನಟ ಮಾತ್ರ ಅಲ್ಲ ಎಲ್ಲರ ಹೃದಯಾಂತರದಲ್ಲಿ ಅವರು ನಟನೆಯಿಂದ ಮಾತ್ರ ಅವರು ಪ್ರೀತಿಯನ್ನು ಗಳಿಸ್ಕೊಂಡಿದ್ದಲ್ಲ ಅವರ ನಿಧನ ನಂತರ ನಮಗೆ ಗೊತ್ತಾಯಿತು ಅವರ ಮನೆಯವರಿಗೆ ಗೊತ್ತಿಲ್ಲ ಅವರ ಶ್ರೀಮತಿಯವರಿಗೆ ಗೊತ್ತಿಲ್ಲ ಅಶ್ವಿನಿಯವರಿಗೆ ಅವರ ಸಹೋದರರಿಗೆ ಶಿವರಾಜ್ಕುಮಾರ್ ಅವರಿಗೆ ಗೊತ್ತಿಲ್ಲ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಗೊತ್ತಿಲ್ಲ ಅವರ ಇಬ್ಬರು ಸುಪುತ್ರಿಯರಿಗೆ ವಿಚಾರ ಗೊತ್ತಿಲ್ಲ ಅವ್ರು ಏನು ಮಾಡ್ತಾಯಿದ್ರು ಅಂತೇಳಿ 100 ಕೋಟಿ ರೂಪಾಯಿಗಳ ಟ್ರಸ್ಟು ಚಾರಿಟೇಬಲ್ ಟ್ರಸ್ಟ್ಗೆ ಅವರದೇ ಎಡಗೈಗೆ ಕೊಟ್ಟಿರ್ತಕ್ಕಂಥದ್ದು ಬಲಗೈ ಎಡಗೈಗೆ ಗೊತ್ತಿಲ್ಲ ಎಡಗೈ ಕೊಟ್ಟಿದ್ದ ಬಲಗೈಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಂಥ ಒಂದು ನಿಸ್ವಾರ್ಥವಾದಂಥ ಪ್ರತಿಫಲ ಅಪೇಕ್ಷೆ ಇಲ್ಲದಂಥ ಆ ಕೆಲಸವನ್ನು ಅವರು ಮಾಡ್ತಾಯಿದ್ರು ಅದೆಷ್ಟೋ ಅವರ ದುಡಿಮೆಯಿಂದ ಅವರು ಯಾವುದೇ ಪುರಸ್ಕಾರವನ್ನು ಫಲವನ್ನು ಪಡೆಯದೆ ಮಾಡಿದಂಥ ಅಪ್ಪುರವರು ಇವತ್ತು ನಮ್ಮೊಂದಿಗಿಲ್ಲ ಈ ದೇಶದಲ್ಲಿ ಎಂತೆಂಥ ನಟರಿದ್ದಾರೆ ಹಿಂದಿಯಲ್ಲಿ ಸೂಪರ್ ಅಮಿತಾಬ್ ಬಚ್ಚನ್ ಇರ್ಬೋದು ಯಾ ಬೇರೆ ಬೇರೆ ನಟರು ಆದರೆ ಈ ಥರದ ಕೆಲಸ ಈ ಥರದ ಕಾಯಕವನ್ನು ಮಾಡಿಕೊಂಡು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸ್ವಾಭಿಮಾನದಿಂದ ಅತ್ಯಂತ ಆತ್ಮಾಭಿಮಾನದಿಂದ ಬದುಕದಂಥವರು ಅಪ್ಪುರು ಅಪ್ಪು ಸರ್ದು ಎಂಥ ಮೇರು ವ್ಯಕ್ತಿತ್ವ ಅಂದರೆ ಅವ್ರು ಎಷ್ಟು ಪ್ರೀತಿ ಗಳಿಸಿದರು ಅನ್ನೋದಕ್ಕೆ ಇವತ್ತು ನಾವು ಕಾರ್ಕಳದಲ್ಲಿ ಇದ್ದು ನುಡಿ ನಮನ ಸಲ್ಲಿಸ್ತಾ ಇದ್ದೇವಲ್ಲ ಇದೇ ದೊಡ್ಡ ಸಾಕ್ಷಿ ಯೂಶ್ವಲಿ ಯಾರ್ಯಾರು ವ್ಯಕ್ತಿಗಳನ್ನು ಕಳ್ಕೊಂಡಾಗ ನಾವು ನಾಡು ಕಂಡ ದೊಡ್ಡ ನಷ್ಟ ಅಂತೀವಿ ಆದರೆ ಅಪ್ಪು ಸರ್ ವಿಚಾರದಲ್ಲಿ ಇದು ನಿಜವಾಗ್ಲೂ ನಷ್ಟನೇ ನಾವೆಲ್ಲರೂ ಅವರು ಅವರ ಕೆಲಸಗಳ ಮುಖಾಂತರ ಅವ್ರ ಸಿನಿಮಾಗಳ ಮುಖಾಂತರ ನಮ್ಮ ಜೊತೆಗೆ ಇರ್ತಾರೆ ಅಂತ ಅಂದ್ಕೊಂಡು ಮುಂದಕ್ಕೆ ಸಾಗಬೇಕಷ್ಟೆ ಪುನೀತ್ ರಾಜ್ಕುಮಾರ್ ಅವರು 6 ವರ್ಷದ ಮುಂಚೆ ನನಗೆ ಪರಿಚಯ ಆದರು ಒಂದು ಮದುವೆ ಸಮಾರಂಭದಲ್ಲಿ ಅವರ ಪರಿಚಯ ನನಗೆ ಅಗತ್ಯಲ್ಲ ಆದರೆ ನಂದು ಪರಿಚಯ ಅವರಿಗೆ ಬೇಕಿತ್ತು ಮೊದಲನೇ ಸಲ ಭೇಟಿಯಾಗೋದು ನಾನು ರೋಹಿತ್ ಕಟೀಲ್ ಅಂತ ಹೇಳಿದೆ ಹಾಗೆ ನೀವೇನು ಮಾಡ್ತಾಯಿದ್ದೀರಿ ಅಂತ ಹೀಗೆ ಸ್ಪೋರ್ಟ್ಸ್ ಮ್ಯಾನ್ ಅಂತೇಳಿ ಅವ್ರಿಗೆ ಭಾಳ ಖುಷಿಯಾಯಿತು ಹಾಗೆ ನಾವು ಒಂದು 5-6 ಮಿನಿಟ್ ಮಾತಾಡಿದೆವು ನೆಕ್ಸ್ಟ್ ನಾನು ಒಂದು ಏರ್ಪೋರ್ಟಲ್ಲಿ ನಾನು ಬ್ಯಾಂಗ್ಳೂರಿಂದ ಕಾರ್ಕಳಕ್ಕೆ ಬರುವವನು
ಅವರು ಸಾಧಾರಣ ನಾನು ಹೀಗೆ ನೋಡುವಾಗ ಪುನೀತ್ ವಾಕ್ ಮಾಡ್ತಾ ಹೋಗ್ತಾ ಇದ್ದಾರೆ, ಅವರೊಟ್ಟಿಗೆ ಒಂದು 5-6 ಜನ ಇದ್ದರು. ನಾನು ಪುನೀತ್ ಅಂತೇಳಿ ಕರೆಯುವಾಗ ಅವರು ಆಲ್ರೆಡಿ ಆಲ್ಮೋಸ್ಟ್ 20 ಮೀಟರ್ಸ್ ಹೋಗಿ ಆಗಿದೆ. ಅವರು ಹಿಂದೆ ತಿರುಗಿ ಇಮ್ಮಿಡಿಯೇಟ್ ನನ್ನ ಹತ್ರ ಬಂದು ಶೇಕ್ ಹ್ಯಾಂಡ್ ಮಾಡಿ ಅವರದ್ದು ಎಷ್ಟು ಒಂದು ಹೃದಯವಂತಿಕೆ, ಅವರದ್ದು ನಡವಳಿಕೆ ನೋಡಿದರೆ ನಿಜವಾಗಿ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಇವತ್ತು ನಾವೆಲ್ಲರೂ ಅವರನ್ನು ಕಳ್ಕೊಂಡಿದ್ದೇವೆ. ಆದರೂ ಅವರು ಮಾಡಿದಂಥ ಈ ಆದರ್ಶ ವ್ಯಕ್ತಿತ್ವ ನಮ್ಮಲ್ಲಿ ಇರಲಿ. ಯಾಕಂತ ಹೇಳಿದರೆ ಹುಟ್ಟಿದ ಕೂಡಲೇ ಮನುಷ್ಯ ಅವನು ಯಾವಾಗ ಎಷ್ಟು ದಿವಸ ಬದುಕ್ತಾನೆ, ಎಷ್ಟು ವರ್ಷ ಬದುಕ್ತಾನೆ ಅಂತೇಳಿ ಯಾರಿಗೂ ಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಬ್ರಹ್ಮ ಬರೆದಿರ್ತಾನೆ ಖಂಡಿತವಾಗಿ ಇಂಥ ದಿವಸ ಇಂಥ ಇದಕ್ಕೆ ಸಾಯಲೇಬೇಕೇಳಿ. ಒಂದು ಸೆಕೆಂಡ್ ನಮ್ಮ ಈ ಭೂಮಿಯಲ್ಲಿ ನಾವು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ನಾವು ಸತ್ತ ಮೇಲೆ ನಾವು ಒಂದು ಚೂರು ನಮ್ಮ ಬಟ್ಟೆಯನ್ನಾಗಲಿ ನಾವು ಏನಾದರೂ ಮಾಡಿದ ಜಾಗವನ್ನು ಒಂದು ಸೂಜಿನ ಮೊನೆಯಷ್ಟು ನಮಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದರೂ ಸುದೀಪ್ ಅವರು ಇವರು ನಮ್ಮ ಪುನೀತ್ ಅವರು ಇವತ್ತು ಎಲ್ಲ ಜನರ ಒಂದು ಅಭಿಮಾನವನ್ನು ಅವರ ಒಂದು ಇದನ್ನು ನಮ್ಮ ಇಲ್ಲಿಗೆ ನಾಡಿಗೆ ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲರೂ ಅವರನ್ನು ಪುನೊಮ್ಮೆ ಈ ವೇದಿಕೆಯಲ್ಲಿ ಮತ್ತೊಮ್ಮೆ ಸ್ಮರಿಸೋಣ. ಅವರ ಈ ಮಾಡಿದಂಥ ಕಾರ್ಯವನ್ನು ನಾವು ಆದರ್ಶವಾಗಿ ಇಟ್ಕೊಂಡು ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ನಾವು ಬದುಕಿ ಉಳಿಯುವವರಿಗೆ ಏನಾದರೂ ಒಂದು ಕಿಂಚಿತ್ತಾದರೂ ನಾವು ಸೇವೆ ಮಾಡಬೇಕು. ಅಪ್ಪುವರ ಬಗ್ಗೆ ಹೇಳಲಿಕ್ಕೆ ಪದಗಳೇ ಇಲ್ಲ. ಯಾಕಂದರೆ ಅಪ್ಪುವರಿಗೆ ಅಪ್ಪುವರೇ ಸಾಟಿ. ಯಾಕಂದರೆ ಅವರ ವ್ಯಕ್ತಿತ್ವದ ಎದುರು ಅಂಥ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ, ಇನ್ನು ಹುಟ್ಟುವುದೂ ಇಲ್ಲ. ಯಾಕಂದರೆ ಅವರು ಯಾವತ್ತೂ ಜನಮಾನಸದಲ್ಲಿ ಅಜರಾಮರ. ಕರುನಾಡಿಗೆ ಹೇಳದೆ ಕಾಲನ ಕರೆಗೆ ಕ್ಷಣ ಮಾತ್ರದಲ್ಲೇ ಹೋಗೊಟ್ಟು ನಮ್ಮೆಲ್ಲರಾಗೂ ಅಭಿಮಾನಿ ದೇವರುಗಳ ಜೊತೆ ಕನ್ನಮುಚ್ಚಾಲೆ ಆಟ ಆಡಲು ಹೊರಟು ಪ್ರತಿಯೊಳಗೆ ಬಚ್ಚಿಟ್ಟುಕೊಂಡು ಕಾಣದಂತೆ ಮಾಯವಾದ ನಮ್ಮ ಅಪ್ಪು ಸರ್ಗೆ ಅಪ್ಪುಗೆ ನುಡಿ ನಮನ. ಡಾಕ್ಟರ್ ರಾಜ್ಕುಮಾರ್ ಪಾರತಂಬ ದಂಪತಿಗಳ ಮಡಲಿಗೆ ವರಪ್ರಸಾದವಾಗಿ ದೊರೆತ ಒಲವಿನ ಕಾಣಿಕೆ ಈ ಬೆಟ್ಟದ ಹೂವು ಅಪ್ಪು. ಬೆಟ್ಟದ ಹೂವು ಅರಳಿ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಮನಸ್ಸೆಲೆದು ಕನ್ನಡದ ಕಂಪ ಸೂಸಿ ರಾಷ್ಟ್ರ ಪ್ರಶಸ್ತಿಯ ಗರಿಯನ್ನು ಮುಡಿಗೇರಿಸಿಕೊಂಡ ನಮ್ಮ ಕನ್ನಡದ ಬಾಲನಟ ಮಾಸ್ಟರ್ ಲೋಹಿತ್ ನಮ್ಮ ಅಪ್ಪು. ಭಕ್ತ ಪ್ರಹ್ಲಾದನಾಗಿ ಭಕ್ತಿಯ ಪರಾಕಾಷ್ಠೆಯನ್ನು ಅಭಿಮಾನಿಗಳಿಗೆ ತೋರಿಸಿದ ಪರಮ ಭಕ್ತ. ಮುಂದೆ ಕಲಾ ಸಿನಿ ಜಗತ್ತಿನಲ್ಲಿ ಅಪ್ಪು ಚಿತ್ರದ ಮೂಲಕ ಇಡೀ ಕಲಾ ಜಗತ್ತಿಗೆ ತಮ್ಮ ನಟನಾ ಕೌಶಲ್ಯ ಸಾಹಸ ನೃತ್ಯ ಹಾಡಿನ ಮೂಲಕ ನಿರ್ಮಾಣದ ಮೂಲಕ ಹಂಚಿಕೆದಾರನಾಗಿ ಅಭಿಮಾನಿ ದೇವರುಗಳ ಹೃದಯಕ್ಕೆ ಲಗ್ಗೆ ಇಟ್ಟ ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್. ಮುಂದೆ ಜನಮಾನಸದಲ್ಲಿ ಪ್ರೀತಿಯ ಅಪ್ಪುಗೆಯನ್ನು ಉಣಬಡಿಸಿದ ಪ್ರೀತಿ ಶಕ್ತಿ ನಮ್ಮ ಪವರ್ ಸ್ಟಾರ್. ಮುಂದೆ ಅಭಿ ಅಜಯನಾಗಿ ನಮ್ಮ ಬಸವ ಅರಸೂ ಆಗಿ ವೀರ ಕನ್ನಡಿಗನಾಗಿ ಕನ್ನಡ ನೆಲದ ಬಾವುಟವನ್ನು ಎತ್ತಿಡಿದ ಬಿಂದಾಸ್ ಹುಡುಗ ನೀವು. ಯಾರೇ ಕೂಗಾಡಲಿ ಪಿಸು ಮಾತಾಡದೆ ಜಾಕಿ ಅಣ್ಣ ಬಾಂಡ ಆದರೂ ನಾನು ಮಾತ್ರ ಎಲ್ಲರ ಹೃದಯದಲ್ಲೂ ಸದಾ ಹೀಗೆ ಇರುವೆ. ಅಭಿಮಾನಿಗಳೇ ನಮ್ಮನೆ ದೇವರು ಅನ್ನುತ್ತಾ ಎಲ್ಲರ ಹೃದಯದ ಪ್ರೀತಿಯೊಳಗೆ ಮಿಲನವಾಗಿ ತನ್ನದೇ ರಾಜಮಾರ್ಗ ಹಿಡಿದು ಹೊರಟ ದಾನಶೂರ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದ ದೊರೆ. ಕರುಣಾಮಯಿ ಆಪದ್ ಬಾಂಧವನಾಗಿ ಹುಡುಗರ ಮನೆಗೆದ್ದ ಪರಮಾತ್ಮ ನಮ್ಮ ಅಪ್ಪು ರಾಜಕುಮಾರ. ಆಡಿಸಿ ನೋಡಿದರೂ ಬೀಳಿಸಿ ನೋಡಿದರೂ ಉರುಳಿ ಹೋಗದ ನಮ್ಮ ಮಾಣಿಕ್ಯ ರತ್ನ ಯುವರತ್ನ ಈ ನಮ್ಮ ಕರ್ನಾಟಕ ರತ್ನ. ಅಪ್ಪು ನೀವು ಬಾಲಕೃಷ್ಣನಂತೆ ಇರುವಾಗ ನಿಮ್ಮನ್ನು ಮುದ್ದಿಸಲು ಆಡಿಸಲು ಪ್ರೀತಿಸಲು ಹಂಬಲಿಸುತ್ತಿದ್ದ ತಂದೆ ತಾಯಿಗಳ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಮನದ ಹೃದಯಗಳು ಎಷ್ಟು ಕೋಟಿಯೋ. ಒಮ್ಮೆಲೆ ನೀವು ಈ ಕರುನಾಡು ಇಡೀ ಜಗತ್ತನ್ನು ಬಿಟ್ಟು ಹೋದಾಗ ದುಃಖ ನೋವು ಸಂಕಟಗಳಿಂದ ಮಿಡಿದ ಹೃದಯಗಳೆಷ್ಟು ಸಹಸ್ರ ಕೋಟಿಯೋ. ನಿಮಗಾಗಿ ದಿನನಿತ್ಯ ಕಣ್ಣೀರು ಸುರಿಸುವ ಆ ಅನಾಥ ವೃದ್ಧಾಶ್ರಮಗಳು ಶಾಂತಿಧಾಮಗಳು ಶಿಕ್ಷಣದ ಕೊರತೆಯನ್ನು ಅನುಭವಿಸುವ ಮಕ್ಕಳು ಪ್ರಾಣಿ ಪಕ್ಷಿಗಳೆಷ್ಟೋ ಅಪ್ಪು. ಆ ವಿಧಿ ಕರುನಾಡಿಗೆ ಮೋಸ ಮಾಡಿಬಿಟ್ಟ. ಆದರೂ ನೀವು ನಿಮ್ಮ ಹೃದಯ ಬಡಿತ ನಿಲ್ಲಿಸಿದರೂ 4 ಜನ ಅಂಧರಿಗೆ ಕಣ್ಣುದಾನ ಮಾಡುವ ಮೂಲಕ ದಾರಿದೀಪವಾಗಿ ಹೃದಯವಂತರಾಗಿ ಈ ಚರಿತ್ರೆಯಲ್ಲಿ ಅಜರಾಮರಾದಿರಿ ಅಪ್ಪು.
ಮುಂದಿನ ಯುವಕರಿಗೆ ಮಾರ್ಗದರ್ಶಕರಾದಿರಿ ಅಪ್ಪು. ಅಣ್ಣವರು ನಡೆದ ದಾರಿಯಲ್ಲೇ ನಡೆದು ತೋರಿಸಿದಿರಿ ಅಪ್ಪು. ಅಪ್ಪು ಸರ್, ನಿಮಗೊಂದು ಕೊನೆಯ ಮಾತು. ಮುಂದಿನ ಜನ್ಮ ಮರು ಹುಟ್ಟು ಹೊಂದಿದ್ದರೆ ನೀವು ಕನ್ನಡ ನೆಲದಲ್ಲೇ ಹುಟ್ಟಬೇಕು. ಕನ್ನಡಿಗನಾಗಿಯೇ ಕನ್ನಡ ತಾಯಿಯ ಮಡಿಲಲ್ಲಿಯೇ ಮರು ಹುಟ್ಟು ಪಡೆಯಬೇಕು ಅಂತ ನಾನು ಆರಾಧಿಸುವ ಆ ಕೃಷ್ಣನ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ. ಅಪ್ಪು ಸರ್, ಕನ್ನಡ ನಾಡ ರತ್ನವೇ, ನಿಮ್ಮ ಆತ್ಮಕ್ಕೆ ಸಂಪೂರ್ಣ ಶಾಂತಿ ಸದ್ಗತಿ ದೊರೆಯಲಿ. ನಿಮ್ಮ ಕುಟುಂಬಕ್ಕೆ ದುಃಖವನ್ನು ಸಹಿಸೋ ಆ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ಮನದಾಳದ ನುಡಿ ನಮನವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ ಅಪ್ಪು ಸರ್. ಪುನೀತ್ ರಾಜ್, ನಾನು ಕುವೈಟಲ್ಲಿರುವಾಗ ಅಲ್ಲಿ ಅವರು ಕನ್ನಡ ಕೂಟಕ್ಕೆ ಅವರು ಬಂದಿದ್ದರು. ಅಲ್ಲಿ ಎಲ್ಲರೂ ಅವರಿಗೆ ಅಪ್ಪು ರಾಜ್ ಅಂತೇಳಿ ತುಂಬ ಪ್ರೀತಿಯಿಂದ ಅವರಿಗೆ ಎಲ್ಲರೂ ಪ್ರೀತಿ ಮಾಡ್ತಿದ್ರು. ಅವರು ತೋರಿಸುವ ಪ್ರೀತಿ ಇವತ್ತು ನಮಗೆ ಕಣ್ಣಲ್ಲಿ ದುಃಖ ಬರುವಂತೆ ಆಗಿದೆ. ಯಾವಾಗ ಅವರ ಈ ಟ್ರೆಜಡಿ ಇಂಥದ್ದು ಆಯಿತೋ ಯಾರಿಗೆ ಅಲ್ಲಿ ನಂಬಲಿಕ್ಕೆ ಆಗಲಿಲ್ಲ, ಇವನು ನನಗೆ ಸಹ ಆಗಲಿಲ್ಲ. ಯಾಕೆ ಹೇಳಿದರೆ ನಾನು ಸಹ ಅವ್ರದ್ದು ಒಂದು ದೊಡ್ಡ ಅಭಿಮಾನಿ. ಅವರು ಡಾಕ್ಟರ್ ರಾಜ್ಕುಮಾರು ನಮ್ಮ ಕಾರ್ಕಳಕ್ಕೆ ಸರೋಜ ಮೈದಾನದಲ್ಲಿ ಒಂದು ಈವೆಂಟು ಮಾಡಿದಾಗ ನಾನು ತುಂಬ ಸಣ್ಣ ಮಗು, ನನ್ನ ಅಕ್ಕ ಅವರು ನನ್ನ ಕೈಗೆ ಹಿಡಿದು ಅವರ ಪ್ರೋಗ್ರಾಮಿಗೆ ಅವರಿಗೆ ನನಗೆ ಕರ್ಕೊಂಡು ಹೋಗಿದ್ದರು. ಆಗಿಂದಲೇ ಅವರ ಎಲ್ಲ ಫ್ಯಾಮಿಲಿದು ನಾನು ದೊಡ್ಡ ಅಭಿಮಾನಿ. ಅವರ ಮನೆಯಲ್ಲಿ ಅವರು ಸಣ್ಣ ಹೇಳಿದರೆ ಲಾಸ್ಟ್ ಮಗ, ಆದರೆ ಇವತ್ತು ಅವರು ನಮ್ಮ ಕೂಡ ಇಲ್ಲ ಇಲ್ಲಿ, ನಮಗೆ ತುಂಬ ಬೇಜಾರಾದ ಸಂಗತಿ. ಇವತ್ತು ನಾನು ನಮ್ಮ ಕುವಿಟಲ್ಲಿರುವ ಎಲ್ಲ ಕನ್ನಡಿಗರು ಅವರದು ತುಂಬ ನೆನಪು ಇವತ್ತು ತೆಗಿತಾ ಇದ್ದಾರೆ. ಹಾಗೆ ಕುವೈಟಲ್ಲಿರುವ ಎಲ್ಲ ಕನ್ನಡಿಗರ ಪರವಾಗಿ ಇವತ್ತು ನಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಬೇಸಿಗೆ ಹನಿಗಳು ನೂರು ಕಥೆಯ ಹೇಳಿವೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಗಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಗಿದೆ, ಆ ಪ್ರೀತಿಯ ಮನ ಮರೆವುದೆ, ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ.
ಶಾಶ್ವತ ನೀನೆಂದು ಉಸಿರು ಮಾತ್ರ ಹೋಗಿದೆ ಹೆಸರು ಪೂರ್ತಿ ನೆನಪಿದೆ ಬಾಳ ಪಯಣ ಮುಗಿದರೂ ಸ್ಮೃತಿಯ ಪಯಣ ಮುಗಿವುದೇ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸೋ ರಾಜರತ್ನರು ಆಡಿಸಿಗೆ ನೋಡು ಬೀಳಿಸಿಗೆ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಬುದು ಕೊನೆಗೆ ಸೂರ್ಯನೊಪ್ಪ ಚಂದ್ರನೊಪ್ಪ ರಾಜನು ಒಪ್ಪ ಈ ರಾಜನು ಒಪ್ಪ ಆಡಿಸಿ ನೋಡು ಬೀಳಿಸಿಗೆ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಆ
ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬಾಳು ನಗು ನಗುತ್ತ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಹರಿಸಲು ನನ್ನ ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ ಜೀವ ಉಳಿಸಿದ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ
जागवे